नमस्कार रिव्यू चैनल के स्वागत है सब ख्यागा का डीके शिव कुमार के बिग शॉक कोट अमित शाह खुद मोदी बंतु संदेश राज्य राजकारण के संबंध पट्टंतह महत्व बेळवणिके कर्नाटक कांग्रेस ಸಿದ್ದರಾಮಯ್ಯನವರದು ಈಗ ಕೊನೆಯ ಅವಧಿ ಅಲ್ವಾ ಇದಾದ ಮೇಲೆ ಕರ್ನಾಟಕ ಕಾಂಗ್ರೆಸ್ ಭವಿಷ್ಯ ಅಂತ ಕಾಣ್ತಾ ಇರೋದು ಡಿ ಕೆ ಶಿವಕುಮಾರ್ ಸೊ ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಿಬೇಕು ಅನ್ನುವಂಥ ಬಿಗ್ ಟಾರ್ಗೆಟ್ ಈಗ ಫಿಕ್ಸ್ ಆಗೇ ಬಿಟ್ಟಿದೆ ಮಾಹಿತಿ ನಿಮ್ಮದು ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ಡಿ ಕೆ ಕೋಟೆಯನ್ನು ಕೆಡವೋದಕ್ಕೀಗ ಬಿ ಜೆ ಪಿ ಮಹಾ ಅಸ್ತ್ರವನ್ನೇ ಕೈಗೆತ್ತಿಕೊಂಡಿರೋದು ಸದ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೆಚ್ಚು ಸದ್ದು ಮಾಡ್ತಿರೋದು ಯಾರು ಸಿದ್ದರಾಮಯ್ಯನವರು ಯೋಜನೆಗಳನ್ನು ಜಾರಿಗೆ ತರೋದು ಗ್ಯಾರಂಟಿ ಅನುಷ್ಠಾನ ಏನು ನಾವು ಜನಕ್ಕೆ ಮಾತು ಕೊಟ್ಟಿದ್ದೀವೋ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚು ಪ್ರಯತ್ನ ಮಾಡ್ತಿದ್ದಾರೆ ಇಬ್ಬರ ನಡುವೆ ಚಟಾಪಟಿ ಇದ್ದೇ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರ ಟಾರ್ಗೆಟ್ ಏನು ಮುಂದೆ ನನ್ನ ಭವಿಷ್ಯ ಹಾದಿಯನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಅದಕ್ಕಾಗಿ ತನ್ನ ಟೀಮನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಲೋಕಸಭಾ ಚುನಾವಣೆಯಲ್ಲಿ ತನ್ನ ಕಡೆಯಿಂದ ಹೆಚ್ಚು ಸೀಟ್ಸ್ ಗೆಲ್ಲಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಆಪರೇಷನ್ಗಳನ್ನು ಮಾಡೋದು ಭರ್ಜರಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳಿಗೆ ಶಾಸಕರು ಮಾಜಿ ಶಾಸಕರು ಮಾಜಿ ಮಿನಿಸ್ಟರ್ಗಳಿಗೆಲ್ಲ ಸ್ಕೆಚ್ ಹಾಕಿರೋದು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಿರೋದು ಗೊತ್ತೇ ಇದೆ ಸೊ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಹೆಚ್ಚು ಡೇಂಜರಸ್ ಅಂತ ಅನ್ನಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವ್ರಿಗಿನ್ನೂ ಮಹತ್ವಾಕಾಂಕ್ಷೆ ಇದೆ ಸಿದ್ದರಾಮಯ್ಯನವರು ಹೇಳಿಬಿಟ್ಟಿದ್ದಾರೆ ಇದು ನನ್ನ ಕೊನೆಯ ಅವಧಿ ಇದು ಮುಗಿಸಿ ನಾನು ನಿವೃತ್ತಿ ತಗೋತೀನಿ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಅಂದರೆ ಈ ಚುನಾವಣಾ ರಾಜಕಾರಣದಲ್ಲಿರಲ್ಲ ರಾಜಕಾರಣದಲ್ಲಿ ಇರ್ತೀನಿ ಅಷ್ಟೇ ಅಂತ ಸೊ ಬಿ ಜೆ ಪಿಯ ಟಾರ್ಗೆಟ್ ಈಗ ಡಿ ಕೆ ಶಿವಕುಮಾರ್ ಈಗ ಬಹುದೊಡ್ಡ ಪೆಟ್ಟೊಂದನ್ನು ಅರಗಿಸಿಕೊಳ್ಳಲಾರದ ಪೆಟ್ಟೊಂದನ್ನು ಕೊಡುವುದಕ್ಕೆ ಬಿ ಜೆ ಪಿ ಮಾತುಕತೆ ಫೈನಲ್ ಆಗಿದೆ ಎಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆನೆ ಬಲವಾಗಿ ಜೊತೆಗೆ ನಿಂತಿರೋರು ಡಿ ಕೆ ಸುರೇಶ್ ಎಲ್ಲ ರೀತಿಯಲ್ಲಿ ವ್ಯವಹಾರ ಅಥವಾ ರಾಜಕಾರಣ ಪಕ್ಷ ಸಂಘಟನೆ ಜವಾಬ್ದಾರಿ ಈಗ ಹಳೆ ಮೈಸೂರು ಭಾಗದಲ್ಲೆಲ್ಲ ಹೆಚ್ಚು ಕೆಲಸ ಮಾಡ್ತಿರೋರು ಡಿ ಕೆ ಸುರೇಶ್ ಅವರೇ ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರು ಬ್ಯುಸಿ ಇರ್ತಾರೆ ಡಿ ಸಿ ಎಂ ಆಗಿ ಅವ್ರಿಗೆ ಬೇರೆ ಬೇರೆ ಜವಾಬ್ದಾರಿಗಳಿವೆ ಬೆಂಗಳೂರಲ್ಲಿ ಬ್ಯುಸಿ ಇರ್ತಾರೆ ಸೊ ಹಲವು ಜವಾಬ್ದಾರಿಗಳನ್ನು ಹೊತ್ತಿರುವಂಥ ಡಿ ಕೆ ಸುರೇಶ್ ಅವ್ರನ್ನೇ ನಂಬಿದ್ದಾರೆ ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಸುರೇಶ್ ಅವರನ್ನು ಸೋಲಿಸೋದಕ್ಕೆ ಸರ್ವ ಸಿದ್ಧತೆಗಳಾಗಿವೆ ಬಿ ಜೆ ಪಿಯಿಂದ ಯಾರಾಗಲಿದ್ದಾರೆ ಅಭ್ಯರ್ಥಿ ಹಾಗಾದರೆ ಡಿ ಕೆ ಸುರೇಶ್ ವಿರುದ್ಧ ಈ ಮಾತುಕತೆ ಈಗ ಡೆಲ್ಲಿಯಲ್ಲಿ ಫೈನಲ್ ಆಗ್ತಿರೋದು ಈಗಾಗಲೇ ನೀವು ಸುದ್ದಿಯನ್ನು ನೋಡೇ ಇರ್ತೀರ ನಾವು ಕೂಡ ರಿಪೋರ್ಟ್ ಮಾಡಿದ್ದೀವಿ ದೇವೇಗೌಡರೇ ಡೆಲ್ಲಿಗೆ ಹೋಗಿ ಅಮಿತ್ ಶಾ ಜೆ ಪಿ ನಡ್ಡಾ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಮೋದಿ ಅವ್ರ ಜೊತೆ ಫೋನಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಈಗ ಅಮಿತ್ ಶಾ ಭೇಟಿ ಆದಮೇಲೆ ಹೊರಗಡೆ ಸೌಂಡ್ ಆಗ್ತಾ ಇದೆ ಸುದ್ದಿಗಳೆಲ್ಲ ಬರ್ತಾ ಇವೆ ಮೈತ್ರಿ ಮಾತುಕತೆ ಬಹುತೇಕ ಫೈನಲ್ ನಾಲ್ಕು ಕ್ಷೇತ್ರಗಳನ್ನು ಬಿಟ್ಕೊಡೋಕೆ ಬಿ ಜೆ ಪಿ ರೆಡಿಯಾಗಿದೆ ಇವರು ಕೇಳಿದ್ದಾರು ಬಟ್ ನಾಲ್ಕು ಕೊಡೋಕೆ ಬಿ ಜೆ ಪಿ ರೆಡಿ ಇದೆ 10ನೇ ತಾರೀಕು ಸೆಪ್ಟೆಂಬರ್ 10ನೇ ತಾರೀಕು ಮೀಟಿಂಗ್ ಆಗಿ ಎಲ್ಲ ಫೈನಲ್ ಆಗುತ್ತೆ ಅಂತ ಯಾವ್ಯಾವ ಕ್ಷೇತ್ರ ಪ್ರಮುಖವಾಗಿ ಬಿ ಜೆ ಪಿ ಒಪ್ಪಿಕೊಂಡಿರೋದೇ ಬೆಂಗಳೂರು ಗ್ರಾಮಾಂತರ ಹಾಸನ ಹಾಸನ ಹೇಗೂ ಅವರದ್ದೇ ಇದೆ ಈಗ ಅವರು ಸದ್ಯ ಅನರ್ಹರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಬಟ್ ಜೆ ಡಿ ಎಸ್ನ ಕೋಟೆ ಅಲ್ವಾ ಅದು ಸೊ ಹಾಸನ ಚಿಕ್ಕಬಳ್ಳಾಪುರ ಕೋಲಾರ ಎರಡರೊಳಗೆ ಒಂದು ಕೋಲಾರ ಬಹುತೇಕ ಬಿಟ್ಕೊಡಬಹುದು ಚಿಕ್ಕಬಳ್ಳಾಪುರ ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ ಮಂಡ್ಯ ತುಮಕೂರು ಕೇಳ್ತಿರೋದು ಜೆ ಡಿ ಎಸ್ಸು ತುಮಕೂರು ಅಂತೂ ಬಿಟ್ಕೊಡಲ್ಲ ಮಂಡ್ಯದ ಬಗ್ಗೆ ಇನ್ನೂ ಕುತೂಹಲ ಹಾಗೆ ಉಳ್ಕೊಂಡಿದೆ ಬಿ ಜೆ ಪಿ ಅಷ್ಟು ಸಲೀಸಾಗಿ ಬಿಟ್ಕೊಡೋಕೆ ರೆಡಿ ಇಲ್ಲ ಅದಕ್ಕೆ ಅದು ನೋಡಬೇಕು ಸುಮಲತಾ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಅಂತ ಒಂದು ಇಟ್ಟಿದ್ದಾರೆ ಮೀಟಿಂಗಲ್ಲಿ ಬಟ್ ಹೇಳೋಕ್ಕಾಗಲ್ಲ ಬಿಟ್ಟೇ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ ಒಟ್ಟು ನಾಲ್ಕು ಕೊಡ್ತಾರೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಹಾಸನ ಬಹುತೇಕ ಫೈನಲ್ ಅಂತ ಕಾಣಿಸ್ತಾ ಇದೆ ಇನ್ನೊಂದು ಯಾವುದು ಅನ್ನೋದು ಇನ್ನು ಫೈನಲ್ ಆಗಬೇಕು ಸೆಪ್ಟೆಂಬರ್ 10ರ ಮೀಟಿಂಗಲ್ಲಿ ಫೈನಲ್ ಆಗುತ್ತೆ ಸೊ ಈಗ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಜೊತೆಗೆ ಹೋಗೋದು ಬಹುತೇಕ ಪಕ್ಕ ಆಗಿದೆ ಅನೌನ್ಸ್ಮೆಂಟ್ ಮಾಡಲಿಕ್ಕಿಲ್ಲ ಅಲ್ಲಲ್ಲೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋದು ನಮಗೆ ಇಬ್ರಿಗೂ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ ಅನ್ನೋದೆಲ್ಲ ಹೊಸ ಹೊಸ ಬಗ್ಗೆ ಸಮೀಕರಣಗಳು ರೆಡಿಯಾಗಿವೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಾಗ್ತಾರೆ ಹಾಗಾದರೆ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಡಿ ಕೆ ಸುರೇಶ್ ವಿರುದ್ಧ ಅಂತ ಕೇಳಿದ್ರೆ ಬಹುತೇಕ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿಯೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ ಭಾರತ್ ಜೋಡೋ ಸ್ಮರಣಾರ್ಥ ಒಂದು ಕಾರ್ಯಕ್ರಮ ನಡೀತು ಕಾಂಗ್ರೆಸ್ದು ಡಿ ಕೆ ಸುರೇಶ್ ಅವರು ಇಲ್ಲಿ ಕೆಂಡಕಾರಿದ್ರು ಯಾಕೆ ಅವ್ರು ಹೈಲೈಟ್ ಮಾಡಿದ ಪಾಯಿಂಟ್ ಯಾವುದು ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಯಾವ ರೀತಿ ಕಿತ್ತಾಡ್ತಾ ಇದ್ರು ಹಾದಿ ಬೀದಿಲಿ ನಾಯಿಗಳಂತ ಕಿತ್ತಾಡ್ತಿದ್ದವ್ರೀಗ
ಒಂದಾಗಿಬಿಟ್ಟಿದ್ದಾರೆ, ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಮಾತಾಡ್ತಾರೆ. ಅದೇ ಬೆಳವಣಿಗೆ ಈಗ ಡೆಲ್ಲಿಲಾಗಿರೋದು. ಯೋಗೇಶ್ವರ್ ಕುಮಾರಸ್ವಾಮಿ ಅವರು ಬಹಳ ಆತ್ಮೀಯರಾಗಿದ್ದಾರೆ ಇತ್ತೀಚೆಗೆ. ಸ್ವತಃ ಕಾಂಗ್ರೆಸ್ಸೇ ಇದನ್ನು ಹುಬ್ಬೇರಿಸಿ ನೋಡ್ತಾ ಇದೆ. ಯೋಗೇಶ್ವರ್ ಅವ್ರನ್ನ ಅಭ್ಯರ್ಥಿ ಮಾಡಿ ಜೆ ಡಿ ಎಸ್ ಸಪೋರ್ಟ್ ಕೊಡುತ್ತೋ ಅಥವಾ ಕುಮಾರಸ್ವಾಮಿಯವರೇ ಅಖಾಡಕ್ಕಿಳಿದು ಬಿ ಜೆ ಪಿ ಸಂಪೂರ್ಣ ಬಲ ತುಂಬುತ್ತೋ ಅನ್ನೋ ಪ್ರಶ್ನೆ ಇದೆ. ಯೋಗೇಶ್ವರ್ ಅವ್ರಿಗೆ ಜೆ ಡಿ ಎಸ್ ಸಪೋರ್ಟ್ ಕೊಟ್ಟರು ಹೇಳೋದಕ್ಕಾಗಲ್ಲ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಪ್ರಭಾವ ಈಗ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಸೊ ಕುಮಾರಸ್ವಾಮಿಯವರೇ ಅಖಾಡಕ್ಕಿಳಿದು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸುವಂಥ ಮಾಸ್ಟರ್ ಪ್ಲ್ಯಾನ್ ರೆಡಿ ಆಗಿದೆ. ಡಿ ಕೆ ಸುರೇಶ್ ಅವರು ಸೋತರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಲಗೈನೇ ತೆಗೆದಂತೆ, ಇದು ಪ್ಲ್ಯಾನ್ ಬಿ ಜೆ ಪಿಯದ್ದು. ಸೊ ಅಲ್ಲಿ ಯೋಗೇಶ್ವರ್ ಅವ್ರಿಗೂ ದಾರಿ ಕ್ಲಿಯರ್ ಆಗುತ್ತಲ್ಲ. ಕುಮಾರಸ್ವಾಮಿ ಅವರು ಲೋಕಸಭೆಗೆ ಹೋದರೆ ಯೋಗೇಶ್ವರ್ ಅವ್ರಿಗೆ ಚನ್ನಪಟ್ಟಣವನ್ನು ಬಿಟ್ಟುಕೊಟ್ಟು ಕುಮಾರಸ್ವಾಮಿಯವರು ಲೋಕಸಭೆಗೆ ಹೋಗೋದು ಬಹುತೇಕ ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ಲ್ಯಾನ್ ವರ್ಕೌಟ್ ಆದರೆ, ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸುವಲ್ಲಿ ಯಶಸ್ವಿ ಆದರೆ ಪ್ಲ್ಯಾನ್ ಇದು ಬಿ ಜೆ ಪಿ ಜೆ ಡಿ ಎಸ್ ಸೇರ್ಕೊಂಡು ಮಾಡಿರೋದು. ಒಟ್ಟಿನಲ್ಲಿ ಈ ಕ್ಷೇತ್ರ ಅಂತೂ ಮೈತ್ರಿಗೂ ಫೈನಲ್ ಅಂತ ಹೇಳಲಾಗ್ತಿರೋದು. ಈಗ ಬೇರೆ ಕುಮಾರಸ್ವಾಮಿ ಅವ್ರಿಗೆ ಹೆಲ್ತ್ ಕಂಡೀಷನ್ ಬಹಳ ಸೀರಿಯಸ್ ಆಗಿತ್ತು. ಎಷ್ಟೇ ಆದರೂ ಕುಮಾರಸ್ವಾಮಿ ಅವರ ಕರ್ಮಭೂಮಿ ಆ ಭಾಗದಲ್ಲಿ ಒಂದು ಅನುಕಂಪ ಇದ್ದೇ ಇರುತ್ತಲ್ವ, ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಬಹುದು. ಅಂದರೆ ಪೂರಕವಾಗಬಹುದು ಒಂದೊಂದು ಪಾಯಿಂಟಾಗಿ. ಡಿ ಕೆ ಬ್ರದರ್ಸನ್ನು ಸೋಲಿಸೋದು ಅಷ್ಟು ಸಲೀಸಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೊ ಬೇರೆ ಯಾರನ್ನೇ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಅಂದರೂ ಕೂಡ ವೇಸ್ಟ್ ಆಗಬಾರ್ದಲ್ಲ ಮೈತ್ರಿ. ಹಾಗಾಗಿ ಕುಮಾರಸ್ವಾಮಿಯವರೇ ಅಖಾಡಕ್ಕಿಳಿಯೋದು ಅನಿವಾರ್ಯ. ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆಗೆ ಬಿದ್ದು ಆ ಕ್ಷೇತ್ರಕ್ಕೆ ಅಂಟುಕೊಂಡು ಕೂರಬೇಕಾಗತ್ತೆ. ಅದು ಒಂದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಗಮನ ವಹಿಸೋದಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಅವರಾಗ ಅನ್ನೋ ಲೆಕ್ಕಾಚಾರವೂ ಇರುತ್ತೆ. 8 ಲೋಕಸಭಾ ಕ್ಷೇತ್ರಗಳು ಬರ್ತವೆ ಹಳೆ ಮೈಸೂರಲ್ಲಿ. ಆ ಪೈಕಿ ಮೈತ್ರಿ ಮಾಡಿಕೊಂಡು ಬಿ ಜೆ ಪಿ ಒಕ್ಕಲಿಗ ಮತಗಳನ್ನು ತಮ್ಮ ತೆಕ್ಕೆಗೆ ಸೆಳೆದುಕೊಳ್ಳೋದು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಗಳಿಸಿದ್ದೆ ಹಳೆ ಮೈಸೂರು ಭಾಗದಲ್ಲಿ, ಅದೇ ಅವರ ಭರ್ಜರಿ ಗೆಲುವಿಗೆ ದಾರಿಯಾಯ್ತಲ್ವ. ಆ ದಾರಿಯನ್ನು ಬಂದ್ ಮಾಡೋದು ಬಿ ಜೆ ಪಿಯ ಮಾಸ್ಟರ್ ಪ್ಲ್ಯಾನ್. ಈಗ ಲಿಂಗಾಯತ ಮತಗಳು ಕೈ ತಪ್ಪು ಹೋಗಿವೆ, ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಪ್ಲ್ಯಾನ್ ಆಗ್ತಾ ಇದೆ. ಒಕ್ಕಲಿಗ ಮತಗಳು ಸಾಲಿಡ್ ಆಗಿ ಜೆ ಡಿ ಎಸ್ ಕಾರಣದಿಂದಾಗಿ ತಮ್ಮ ಜೊತೆಗೆ ಬರುವಂತೆ ಮಾಡಿಕೊಳ್ಳೋದು. ದೇವೇಗೌಡರು ಈ ಸಲ ಬಹಳ ಪ್ರತಿಷ್ಠೆಯಾಗಿ ತೊಗೊಂಡು ಬಿಡ್ತಾರೆ ಮೈತ್ರಿ ಫೈನಲ್ ಆದರೆ. ಅನಿವಾರ್ಯ ಆಗಿದೆ ಈಗ ಕಾಂಗ್ರೆಸ್ ಜೊತೆ ಹೋಗೋಕ್ಕಾಗಲ್ಲ. ಇಂಡಿಯಾ ಕೂಟಕ್ಕೂ ಕೂಡ ದೇವೇಗೌಡರು ಬೇಡವಾಗಿದ್ದಾರೆ. ಇನ್ವಿಟೇಷನ್ ಕೊಡಲಿಲ್ಲ ನಮಗೆ ಅಂತ ಬೇಜಾರು ಮಾಡ್ಕೊಂಡಿದ್ರು ಆರಂಭದಲ್ಲಿ. ನಿತೀಶ್ ಕುಮಾರ್ ಅವರೊಬ್ಬರು ಕರೆಯೋಣ ಅಂತ ಮಾತಿಗೆ ಹೇಳಿದ್ರು, ಬೇರೆಯವರೆಲ್ಲ ಲಾಲು ಪ್ರಸಾದ್ ಇನ್ನಿತರ ಪ್ರಮುಖರು ಯಾರಿಗೂ ಜನತಾ ಪರಿವಾರದ ಪಕ್ಷದ ನಾಯಕರುಗಳಿಗೆ ಇಷ್ಟ ಇಲ್ಲ. ಜೆ ಡಿ ಎಸ್ನ ಕಡೆಗೆ ಯಾರು ತಿರುಗಿ ನೋಡ್ತಾ ಇಲ್ಲ. ಸೊ ಈಗ ಅನಿವಾರ್ಯವಾಗಿ ಬಿ ಜೆ ಪಿ ಆಪ್ಷನ್. ದೇವೇಗೌಡರು ಈಗ ಹಠಕ್ಕೆ ಬಿದ್ದು ಬಿಡ್ತಾರೆ, ಯಾಕಂದರೆ ತುಂಬ ಹೀನಾಯವಾಗಿ ಪೆಟ್ಟು ತಿಂತೆ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್. ತಾನಿರುವಾಗ ಪಕ್ಷಕ್ಕೆ ಬಲ ತುಂಬಲೇಬೇಕು ಅಂತ ಹಠಕ್ಕೆ ಬಿದ್ದು ಬಿಡ್ತಾರೆ, ಅದು ಬಿ ಜೆ ಪಿಗೆ ಲಾಭವನ್ನು ತಂದುಕೊಡುತ್ತೆ ಅನ್ನೋದು ಲೆಕ್ಕಾಚಾರ. ಸೊ ಸೆಪ್ಟೆಂಬರ್ 10 ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈಗ ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.